ತಮ್ಮ ಕುಟುಂಬದ ಹಿರಿಯರು ಬಡವರಿಗೆ ಸೂರು ಕಲ್ಪಿಸಿಕೊಡುವ ಸಲುವಾಗಿ ನಗರದ ಹಡಲಗೇರಿ ರಸ್ತೆಯಲ್ಲಿ ಸರ್ಕಾರಕ್ಕೆ ಜಮೀನು ದಾನ ಮಾಡಿದ್ದು, ಜಮೀನು ದಾನ ಮಾಡಿ 7 ವರ್ಷಗಳಾದರೂ ಬಡವರಿಗೆ ಮನೆ ನಿರ್ಮಿಸದೆ ನಿಷ್ಕಾಳಜಿ ವಹಿಸಲಾಗಿದೆ ಎಂದು ದೂರಿ ಮುದ್ದೇಬಿಹಾಳದ ಸಾಲಿಮಠ ಕುಟುಂಬದ ಸದಸ್ಯರು ಹಾಗೂ ನ್ಯಾಯವಾದಿಗಳು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಪಟ್ಟಣದ ಮಿನಿ ವಿಧಾನಸೌಧದ ಸಮೀಪದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ನ್ಯಾಯವಾದಿ ವಿ ಎಸ್ ಸಾಲಿಮಠ ಅವರು, 2009ರಲ್ಲಿ ನೆರೆ ಪ್ರವಾಹ ಬಂದಾಗ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡಲು ತಮ್ಮ ಕುಟುಂಬದಿಂದ 4 ಎಕರೆ ಜಮೀನು ದಾನ ಮಾಡಲಾಗಿದೆ. ಆದರೆ ಇಲ್ಲಿವರೆಗೆ ಕೊಟ್ಟ ಜಮೀನಿನಲ್ಲಿ ಮನೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಜರುಗಿಸಿಲ್ಲ ಎಂದು ದೂರಿದರು. ಇಂದಿನ ಮುದ್ದೇಬಿಹಾಳದ ಎಲ್ಲ ನನ್ನ ಸಮಸ್ತ ಜನರಿಗೆ ಮತ್ತು ಸ್ನೇಹಿತರಿಗೆ ನನ್ನ ನಮಸ್ಕಾರ. ಈ ದಿವಸ ನಾವು ಒಂದು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿವಿ. ಈ ಉಪವಾಸ ಸತ್ಯಾಗ್ರಹದ ಉದ್ದೇಶ ಏನು ಅಂತಂದರೆ, ಸರಿ 2009ರಲ್ಲಿ ಬಿದ್ದಂಥ ಮಹಾಮಳೆಗೆ ಸಾಕಷ್ಟು ಜನರು ಮನೆ ಕಳ್ಕೊಂಡ್ರು. ಆ ಘಟನೆಯಲ್ಲಿ ಸರ್ಕಾರ ದಾನಿಗಳತ್ತ ಕೈ ಮಾಡಿ ದಾನವನ್ನು ಕೊಟ್ಟರೆ ನಾವು ಸಂತ್ರಸ್ತರಿಗೆ ಮನೆಯನ್ನು ನಿರ್ಮಿಸಿಕೊಡ್ತೀವಿ ಅಂತ ಹೇಳಿದಾಗ, ನಾವು ಕರ್ನಾಟಕ ಸರ್ಕಾರಕ್ಕೆ ಅತ್ಯಂತ ಬೆಲೆಬಾಳುವಂಥ ಮುದ್ದೇಬಿಹಾಳಕ್ಕೆ ಸಮೀಪವಿರುವಂಥ 4 ಎಕರೆ ಜಮೀನನ್ನು ನಾವು ದಾನವಾಗಿ ಕೊಟ್ಟಿವಿ. 2010ರಲ್ಲಿ ದಾನ ಪತ್ರವನ್ನು ನೋಂದಣಿ ಮಾಡಿಸಿಕೊಟ್ಟಿವಿ. ಕರ್ನಾಟಕ ಸರ್ಕಾರದವರು ಅತ್ಯಂತ ಶೀಘ್ರವಾಗಿ ಬಡಜನರಿಗೆ ಮನೆ ನಿರ್ಮಿಸಿಕೊಡ್ತೀವಿ ಅಂತ ಹೇಳಿ ನಮ್ಮಿಂದ ಪಡೆದಂಥ ದಾನದ ಜಮೀನನ್ನು ಏನೂ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ಅಲ್ಲದೆ, ಇವತ್ತಿಗೆ 7 ವರ್ಷ ಆಯಿತು. ನಾವು ಸಾಕಷ್ಟು ಸಾರಿ ಮನವಿ ಕೊಟ್ಟೀವಿ, ದಾನವಾಗಿ ಕೊಟ್ಟಂಥ ಜಮೀನಲ್ಲಿ ಬಡಜನರಿಗೆ ಮನೆ ನಿರ್ಮಿಸಿಕೊಡ್ರಿ ಅಂತ. ಈವರೆಗೂ ಘನವತ್ತ ಸರ್ಕಾರ ಬಡಜನರಿಗೆ ಮನೆಯನ್ನು ಕೂಡ ನಿರ್ಮಿಸಿಕೊಡದೆ, ಆ ಕಡೆ ಯಾವುದೇ ಬೆಳವಣಿಗೆ ಕೂಡ ಮಾಡದೆ ಅತ್ಯಂತ ನಿರ್ಲಕ್ಷ್ಯವನ್ನು ಮಾಡಿದ್ದರಿಂದ ಬಡಜನರಿಗೆ ನಾವು ಕೊಟ್ಟಂಥ ಆಶ್ವಾಸನೆ ಅದು ಸುಳ್ಳಾಗ್ಯದ. ಆದ್ದರಿಂದ ನಾವು ಇವತ್ತು ಸರ್ಕಾರವನ್ನು ಅವರು ಮಾಡಿದಂಥ ನಿರ್ಲಕ್ಷ್ಯತನದ ಒಂದು ಕ್ರಮವನ್ನು ಖಂಡಿಸಿ ನಮ್ಮೆಲ್ಲ ಮುದ್ದೇಬಿಹಾಳದ ಸ್ನೇಹಿತರು, ಸಾಕಷ್ಟು ಸಂಘಟನೆಕಾರರು, ಆಮೇಲೆ ಹೋರಾಟಗಾರರ ಒಂದು ಬೆಂಬಲದೊಂದಿಗೆ ನಾವು ಕೊಟ್ಟಂಥ ಜಮೀನನ್ನು ಸದುಪಯೋಗಪಡಿಸಿಕೊಳ್ಳದೇ ಇದ್ದಲ್ಲಿ ನಾವು ಕೊಟ್ಟಂಥ ಜಮೀನನ್ನು ನಮಗೆ ವಾಪಸ್ ಕೊಡಿ. ನಾವು ಬಡಜನರಿಗೆ ಏನದ ಅದನ್ನು ಎಣ್ಣೆ ಮಾಡಿಸಿ ಬೀನ್ಸ್ ಎತ್ತಿಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ನಾವೇ ಬಡಜನರಿಗೆ ಮನೆಯನ್ನು ಹಂಚಿಕೆ ಮಾಡ್ತೀವಿ. ಆದರೆ ಸರ್ಕಾರ ಯಾವುದೇ ಕ್ರಮವನ್ನು ಮಾಡದೇ ಇರುವ ಕುರಿತು ನಾವು ಈ ದಿವಸ ಎಲ್ಲರ ಒಂದು ಬೆಂಬಲದೊಂದಿಗೆ ಉಪವಾಸ ಸತ್ಯಾಗ್ರಹವನ್ನು ಏರ್ಪಡಿಸಿದ್ದು. ಇವತ್ತ ಈ ಒಂದು ಕ್ರಮವನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಮಾಡದೇ ಇದ್ದಲ್ಲಿ ನಮ್ಮ ಪ್ರಾಣ ಹೋದರೂ ಕೂಡ ನಾವು ಈ ಉಪವಾಸ ಸತ್ಯಾಗ್ರಹದಿಂದ ಜನರಿಗೆ ಮನೆ ದೊರಕಿಸಿಕೊಡುವಲ್ಲಿ ನಾವು ಪ್ರಾಮಾಣಿಕವಾದಂಥ ಕೆಲಸವನ್ನು ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ಜನರಲ್ಲಿ ವಿನಂತಿಸಿಕೊಳ್ತೀನಿ. ಸಾಕಷ್ಟು ಸಾರಿ ಈ 7 ವರ್ಷಗಳಲ್ಲಿ ಒಂದು ಹೋರಾಟ ಕೂಡ ಮಾಡೀವಿ, ಮನವಿ ಕೂಡ ಕೊಟ್ಟಿವಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿವಿ, ನಮ್ಮ ಸ್ಥಳೀಯ ಶಾಸಕರಿಗೂ ಕೂಡ ಏನದ ಇದರ ಬಗ್ಗೆ ನಾವು ಕಳಕಳಿಯನ್ನ ಮತ್ತು ಮನವಿಯನ್ನ ಸಲ್ಲಿಸಿದೀವಿ. ನಮ್ಮ ಶಾಸಕರೇ ಏನಪ್ಪಾ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಸಿ ಎಸ್ ನಾರಗೌಡರು ಆ ಮನವಿಯನ್ನು ಸ್ವೀಕರಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕಳೆದು 4 ವರ್ಷ ಆಯಿತು, ಇವತ್ತಿಗೂ ಅಲ್ಲಿ ಬರಲಿಲ್ಲ, ಆ ಜಾಗ ಎಲ್ಲಿದೆ ಅನ್ನೋ ಸಹಿತ ನೋಡಲಿಲ್ಲ. ದಾನಿಗಳು ಕೊಟ್ಟಂಥ ಜಮೀನನ್ನು ಅದರ ಆ ದಾನವನ್ನು ಯಾವುದೂ ಸದುಪಯೋಗ ಆಗಲಿಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಈ ಪ್ರಕ್ರಿಯೆಯನ್ನು ನಾವು 1 ಅಥವಾ 2 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದರು. ಆನಂತರ ನಾವು ಸಾಕಷ್ಟು ಸಾರಿ ತಹಸೀಲ್ದಾರಿಗೆ ಮನವಿ ಕೊಟ್ರಿ, ಕೇವಲ ಒಂದು ನಕಾಶೆಗಳನ್ನು ಕೋರ್ಟಿಗೆ ಸಲ್ಲಿಸುವ ಮೂಲಕ ನಾವು ಅಲ್ಲಿ ಬಡಜನರಿಗೆ ಮನೆ ನಿರ್ಮಿಸಿಕೊಡ್ತೀವಿ ಅಂತ ಸುಳ್ಳು ಆಶ್ವಾಸನೆ ಪೊಳ್ಳು ಭರವಸೆ ಕೊಟ್ಟು ನಮ್ಮ ಹೋರಾಟವನ್ನು ಅವರು ತೆಗೆಬಡಿದ್ರು. ಆದರೆ ಇವತ್ತು ನಾವು ಈ ಕಾರಣಕ್ಕೆ ನಾವು ಉಪವಾಸ ಸತ್ಯಾಗ್ರಹವನ್ನು ಏರ್ಪಡಿಸಿದಂಥ ಕಾರಣ ಏನು ಅಂತಂದ್ರೆ, ಬಡಜನರಿಗೆ ಆ ಮನೆ ಕಟ್ಟಿಸಿ ಕೊಡುತ್ತಾನೆ ಮತ್ತು ಅದಕ್ಕೆ ಸರಿಯಾದ ಒಂದು ಆಶ್ವಾಸನೆ ಕ್ರಮ ಸರ್ಕಾರದವರು ತಗೊಳ್ಳದೇ ಇದ್ದ ನಾವು ಎಷ್ಟು ದಿನ ಆಗ್ತದೋ ಅಷ್ಟು ದಿನವರೆಗೂ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ನಾವು ಕೇಳ್ಕೊತೀವಿ.